ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಭಾರ್ಗವ್ ಅಂತ. ಈಗ ನಾನು ನನ್ನ ಕಾಲೇಜ್ ಹರಿವಿದ್ಯಾಲಯದಲ್ಲಿ ನನಗಾದ ಅನುಭವದ ಬಗ್ಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲಿಗೆ ನನ್ನ ಶಿಕ್ಷಕರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಶಿಕ್ಷಕರು ನನ್ನನ್ನು ಶಿಕ್ಷಿಸಿ ಕ್ಷಮಿಸಿ ಕಲಿಸೋದಲ್ಲದೆ ನನಗೆ ಪ್ರೀತಿಯಿಂದ ಒಳ್ಳೆ ದಾರಿನೂ ತೋರಿಸ್ಕೊಟ್ಟಿದ್ದಾರೆ. ಅವರು ನಮ್ಮಿಂದ ಬರೀ ಒಳ್ಳೆ ಮಾರ್ಕ್ಸನ್ನು ಮಾತ್ರ ಅಪೇಕ್ಷೆ ಪಡ್ತಿರಲಿಲ್ಲ, ಪಠ್ಯೇತರ ಎಲ್ಲ ಕ್ಷೇತ್ರದಲ್ಲೂ, ಸಾಂಸ್ಕೃತಿಕ ಆಗಿರ್ಬೋದು, ಕ್ರೀಡಾ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ನಮ್ಮದೇ ಆದಂಥ ಒಂದು ಸಾಧನೆ ಮಾಡಬೇಕು ಅಂತ ಇಷ್ಟಪಡ್ತಿದ್ದವರು. ಅವರು ಯಾವತ್ತೂ ಕೂಡ ನಮ್ಮ ಜೊತೆ ಫ್ರೆಂಡ್ಲಿಯಾಗೇ ಇರ್ತಿದ್ರು. ಒಳ್ಳೆ ಶಿಕ್ಷಕರ ಕಡೆ ಒಳ್ಳೆ ಕಲಿಕೆ ಇದ್ದೇ ಇರುತ್ತೆ. ಹರಿ ವಿದ್ಯಾಲಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಲ್ಲದರೂ ನಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಒಂದು ಒಳ್ಳೆ ವೇದಿಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಪ್ರತಿ ವರ್ಷ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ನಡೆಸ್ತಾನೆ ಇರ್ತಾರೆ. ಗೆಲ್ಲೋ ಅವಕಾಶ ಎಲ್ಲರಿಗೂ ಇಲ್ಲದಿದ್ರೂ ಭಾಗವಹಿಸೋ ಅವಕಾಶ ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಹರಿ ವಿದ್ಯಾಲಯ ನಮ್ಮ ಕಲಿಕೆಗೆ ಒಂದು ಅಡಿಪಾಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ನಮ್ಮ ಸಿಬ್ಬಂದಿ ವರ್ಗದವರು ಅಂದರೆ ನಾನ್ ಟೀಚಿಂಗ್ ಸ್ಟಾಫ್, ಅವರು ಕೂಡ ನಮ್ಮ ಜೊತೆ ಒಂದು ಒಳ್ಳೆ ಬಾಂಧವ್ಯ ಹೊಂದಿದ್ದು ನಾವು ಓದಿದ 2 ವರ್ಷ ಹೇಗೆ ಕಳೀತು ಅನ್ನೋದು ಗೊತ್ತಾಗಲಿಲ್ಲ. ಯಾವುದೇ ಬೇಸರ ಇಲ್ಲದೆ ಪ್ರತಿದಿನ ನಾವು ಕಾಲೇಜ್ಗೆ ಹೋಗ್ತಿದ್ವಿ, ತುಂಬ ಖುಷಿಯಾಗಿ ಸಂತೋಷದಿಂದನೇ ಹೋಗ್ತಿದ್ವಿ. ಅಂದರೆ ಆ ಎನ್ವಿರಾನ್ಮೆಂಟ್ ಇರ್ತಿತ್ತು. ಇನ್ನು ನಮ್ಮ ಹರಿ ವಿದ್ಯಾಲಯ ಒಂದು ಅಂದಾಜು 2 ಎಕರೆ ಜಾಗದಲ್ಲಿದ್ದು ಆಟ ಆಡಲಿಕ್ಕೆ ಒಂದು ದೊಡ್ಡ ಮೈದಾನ ಇದೆ. ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋಕ್ಕೆ ವಿದ್ಯಾರ್ಥಿನಿಲಯ ಅಂದರೆ ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಇದೆ. ಇನ್ನು ಪ್ರತಿ ಪಾಠದ ಬಹು ಆಯ್ಕೆ ಪ್ರಶ್ನೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನನ್ನು ನೀಡ್ತಾ CET ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಹರಿ ವಿದ್ಯಾಲಯ ಎಲ್ಲ ಸೌಲಭ್ಯಗಳಿರೋ ಒಂದೊಳ್ಳೆ ಕಾಲೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.